ಗಟ್ಟಿಂಗ್ನೂರ್ ಗ್ರಾಮದಲ್ಲಿ 2024-25 ಸಾಲಿನ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ನಿರ್ಮಿಸಿದ್ದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಬಿಸಿ ಊಟದ ಕೊಠಡಿ ಹಾಗೂ ಕಾಂಪೌಂಡ್ ಉದ್ಘಾಟನೆ ಹಾಗೂ 2015-16 ಸಾಲಿನ ಎಸ್ಸಿಪಿ ಟಿಎಸ್ಪಿ ಅನುದಾನದ ಅಡಿಯಲ್ಲಿ ನಿರ್ಮಿಸಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದ ಉದ್ಘಾಟನೆ ಮತ್ತು ಅಂದಾಜು ಮೊತ್ತ 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶ್ರೀ ಶುಕಮನೇಶ್ವರ ಹಾಗೂ ಶರಣಬಸವೇಶ್ವರ ಸಮುದಾಯ ಭವನ ಹಾಗೂ ಕೊಠಡಿಗಳ ಉದ್ಘಾಟನೆ, ಭೂಮಿ ಪೂಜೆ ಕಾರ್ಯವನ್ನು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು, ಹುನುಮನ್ಮದ ಕ್ಷೇತ್ರದ ಶಾಸಕರು ಶ್ರೀ ವಿಜಯಾನಂದ ಎಸ್ ಕಾಶ್ಯಪ್ಪನವರ್ ಭೂಮಿ ಪೂಜೆ ಹಾಗೂ ಉದ್ಘಾಟನೆಯನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಅಧಿಕಾರಿಗಳು, ಗ್ರಾಮದ ಹಿರಿಯರು, ಮಹಿಳೆಯರು ಸೇರಿದಂತೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಇವತ್ತು ಬಹಳ ವಿಶೇಷ ದಿನ. ಗಟ್ಟನೂರು ಗ್ರಾಮದ ಇತಿಹಾಸದಲ್ಲೇ ಬಹುತೇಕ ಒಟ್ಟಾರೆ ಇವತ್ತು ಎರಡು ಹೊಸದಾಗಿ ಏನು ಸುಬ್ರಹ್ಮಣ್ಯೇಶ್ವರ ಸಮುದಾಯ ಭವನ ಸುಮಾರು 25 ಲಕ್ಷ ರೂಪಾಯಿ ಈ ಕೊಟ್ಟಿ ಬಿಡಿ ಈಗಾಗೈತಿ ಹಳೆಯದೀಗ ಇದು ಅಪ್ಪಾರು ಮಾತು ಕೊಟ್ಟಿದ್ರು ನಾನು ಮಾತು ಕೊಟ್ಟಿದ್ದೆ ಎಲ್ಲ ಹಾಕೋ ಸುಮಾರು 25 ಲಕ್ಷ ರೂಪಾಯಿ ಸಮುದಾಯ ಭವನ ಪ್ರಾಥಮಿಕ ಶಾಲೆಯ ಕೊಠಡಿಗೆ 2 ಕೊಠಡಿಗೆ 46 ಲಕ್ಷ ರೂಪಾಯಿಯನ್ನ ಇವತ್ತು ಈಗಾಗಲೇ ಅನುದಾನವನ್ನ ಮಂಜೂರಾಗಿ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮುದಾಯ ಭವನ ಇದು 2016-17 ಇವತ್ತು ನಮ್ಮ ಹಿಂದಿನ ಸರ್ಕಾರದಲ್ಲಿ ಹಿಂದಿನ ಅವಧಿಯಲ್ಲಿ ನಾನು ಶಾಸಕನಾಗಿದ್ದಾಗ ಈ ಸಮುದಾಯ ಭವನವನ್ನು ನಾನು ಹಾಕಿದ್ದೆ. ಅದು ನಾನು ಪ್ರಾರಂಭ ಮಾಡಿದ್ದೆ. ಅದ್ರ ಒಳ್ಳೆ ಉದ್ಘಾಟನೆಯನ್ನು ನಾನು ಮಾಡಿದ್ದೆ ಅಂತ ಹೇಳಿದ್ದೆ. ಮತ್ತು ನಮ್ಮ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ 7-8 ಲಕ್ಷ ರೂಪಾಯಿದ ಕಂಪೌಂಡ್ ಮತ್ತು ಬಾಲಕಿಯರ ಶೌಚಾಲಯಕ್ಕೆ 4 ಲಕ್ಷ, ಬಿಸಿ ಊಟದ ಕೊಠಡಿಗೆ 7.5 ಲಕ್ಷ.